ಒಬ್ಬ ಮಾನ್ಸ್ಟರ್ನ ಎಷ್ಟು ಚೆನ್ನಾಗಿ ಅಚ್ಚ ಕನ್ನಡದಲ್ಲಿ ವರ್ಣಿಸೋಕೆ ಆಗುತ್ತೋ ಅಷ್ಟು ಚೆನ್ನಾಗಿ ಈ ಸಾಂಗ್ನಲ್ಲಿ ವರ್ಣಿಸಿದ್ದಾರೆ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಇವತ್ತು ಧೀರ ಧೀರ ಈ ಸುಲ್ತಾನ ಸಾಂಗ್ನ ಅಪ್ಗ್ರೇಡೆಡ್ ವರ್ಷನ್ ಧೀರ ಧೀರ ಸುರ ಸುಲ್ತಾನ ಸಾಂಗ್ ರಿಲೀಸ್ ಆಗಿದೆ. ಸಾಂಗ್ನ ಕಂಪ್ಲೀಟ್ ರಿವ್ಯೂ ಈ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಸಾಂಗ್ ವಿಷಯಕ್ಕೆ ಬಂದರೆ, ಪ್ಯೂರ್ ಗೂಸ್ ಬಂಪ್ಸ್ ಗುರು. ಹಾಡಿನ ಶುರುವಿನಲ್ಲಿ ಎದ್ದು ನಿಲ್ಲೋ ರೋಮ ಹಾಡು ಮುಗಿದ ಮೇಲೇ ಮಲಗೋದು, ಕೈ ಮೇಲಿರೋದು. ಸೆಕೆಂಡ್ ಸೆಕೆಂಡ್ಗೂ ಎಲಿವೇಟ್ ಆಗೋ ಮ್ಯೂಸಿಕ್ ಮಾತ್ರ ಬೆಂಕೆ. ಮ್ಯೂಸಿಕ್ ಕಂಪೋಸಿಂಗ್ ಟೀಮ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಈ ಸಾಂಗ್ನಲ್ಲೇ ಗೊತ್ತಾಗುತ್ತೆ. ಲಿಟ್ರಲಿ 7 ಜನ ಸಿಂಗರ್ಸ್ ಹೆವಿ ವರ್ಕ್ ಮಾಡಿದ್ದಾರೆ. ಒಂಥರ ಮಾಸ್ ರ್ಯಾಪ್ ಥರ ಇದೆ ಈ ಸಾಂಗ್. ಆ ಲಾಸ್ಟ್ 30-40 seconds ಬರೋ ಬೀಟ್ಸ್ ಮಾತ್ರ ಹೆವಿ, ಥಿಯೇಟರಲ್ಲಿ ಹೆವಿ ಆಗಿರುತ್ತೆ ಮಾತ್ರ ಆ ಬೀಟ್ಸ್. ಇನ್ನು ಲಿರಿಕ್ಸ್ ವಿಚಾರಕ್ಕೆ ಬಂದರೆ ರವಿ ಬಸರ್ ಅವ್ರಿಗೆ ಹ್ಯಾಟ್ಸ್ ಆಫ್. ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೊಂದು ಪದಗಳನ್ನು ಹುಡುಕಿ ಈ ಹಾಡಿನಲ್ಲಿ ಬರೆದಿದ್ದಾರೆ. ಕ್ರೇಜಿ ಗುರು. ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ನಾನು ಲೆಕ್ಕ ಹಾಕಿದೆ ಈ ಸಾಂಗ್ನಲ್ಲಿ ಎಷ್ಟು ಪದಗಳಿವೆ ಅಂತ. ಬರೋಬ್ಬರಿ 232 ಪದಗಳು ಈ ಹಾಡಿನಲ್ಲಿವೆ. ಜಸ್ಟ್ ವಾವ್ ಅಷ್ಟೆ. ಚಾಪ್ಟರ್ 1 ಧೀರ ಧೀರ ಸಾಂಗ್ ಬರೀ ಒಂದು ಸಾಂಗ್ ಆಗದೆ ನರಾಚಲಿ ಇದ್ದ ಪ್ರತಿಯೊಬ್ಬರ ಧ್ವನಿಯಾಗಿತ್ತು. ಅದೇ ಥರ ಇಲ್ಲೂ ರಾಕಿ ಮತ್ತೇನೋ ದೊಡ್ಡದಾಗೆ ಮಾಡಿದಾಗ ಈ ಸಾಂಗ್ ಬರ್ಬೋದು ಅಂತ ಅನಿಸುತ್ತೆ. ಸಾಂಗ್ ಯಾವಾಗ ಬರುತ್ತೆ ಅಂತ ನನ್ನ ಅನಿಸಿಕೆನ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ನೋಡಿಲ್ಲ ಅಂದರೆ ನೋಡಿ, ಸಾಂಗ್ ಯಾವಾಗಾದರೂ ಬರಲಿ ಬಿಡು ಗುರು, ನಾಳೆ ನೋಡ್ಕೋತೀವಿ ಅಂತ ಹೇಳೋ ಮುಂಚೆ ನಾನು ಹೋಗ್ತೀನಿ. ನಾಳೆ ನಾನಂತೂ ರಾಕಿಯ ಸ್ವ್ಯಾಗ್ ನೋಡೋಕ್ಕೆ ತುಂಬ ಕಾಯ್ತಾ ಇದ್ದೀನಿ. ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.